ಒಂದು 80 82 ಎಂಬತ್ತೆರಡು. ಹ್ಞೂ, ನಾವು ಫಸ್ಟಿಗೆ ಒಂದು 2-3 ಲೀಟ್ರ್ ಹಾಲು ಹಾಕ್ತಾಯಿದ್ದೆ, ಈಗ ಒಂದು 40-45 ಲೀಟ್ರ್ ಹಾಲು ಹಾಕ್ತೇವೆ. ನಾವು ಫಸ್ಟಿಗೆ 45 ಲೀಟ್ರ್ ಮಾಡಿದೆ, ಫಸ್ಟಿಗೆ ಒಂದು ದನ ಹಾಕಿದೆ, ಅದನ್ನ ಅಂತ ಒಂದೊಂದು ಕರು ಹಾಕಿ ಹಾಕಿ ಅದರದ್ದು ಜಾಸ್ತಿ ಆಯಿತು. ಹಾಂ, ಈಗ ಇಷ್ಟಾಗಿ 45. ನಾವು ಈಗ ಒಂದು 12 ಉಂಟು, 2 ಎಮ್ಮೆ ಮತ್ತು ಬೇರೆ ಬೇರೆ ಒಂದು ತಲೀಲು ಉಂಟು, ಗೀರ್, ಸಾಯಿಬಾಲ, ಫಾರಿನ್ ಜರ್ಸಿ, ಹೆಚ್ಚಪ್ಪು. ನಮಗೆ ಹುಲ್ಲಿನ ಹುಲ್ಲು ಉಂಟು ಕಮ್ಮಿ, ಆದರೂ ಕಮ್ಮಿ ಆದರೆ ಬೈ ಹುಲ್ಲು ತೆಗೆಯುತ್ತೇವೆ. ಮತ್ತು ನಮ್ಮ ಗದ್ದೆಯಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಅದು ಹಾಕ್ತೇವೆ, ಸ್ವಲ್ಪ ನಟ್ಟಿದ್ದೇವೆ. ಹಾಂ, ಮಕ್ಕಳೆ 1 ಎಕರೆಯಲ್ಲಿ ಹಾಕಿದ್ದೇವೆ. ಹಾಂ, ಹೌದಾ? ಈಗ ಉಂಟು ಮಳೆ, ಬಿಸಿಲುಗಾಲದಲ್ಲಿ ಸ್ವಲ್ಪ ಕಮ್ಮಿ ಆಗ್ತದೆ, ಆವಾಗ ಬೈ ಹುಲ್ಲು ಹಾಕ್ತೇವೆ ಒಣಗಿದಲ್ಲು. ಪೋಷಕಾಂಶ ಕೂಡ ಸಿಗ್ತದೆ, ಒಳ್ಳೆ ಹಾಲು ಕೂಡ ಬರ್ತದೆ ಅಂತ ಹೇಳ್ತಿದ್ದಾರೆ. ನಾನು ಅದೇ, ನನಗೆ ನಂಬಿಕೆ ಇಲ್ಲ ಅದರಲ್ಲಿ, ನಾನು ಹಾಕೋದಿಲ್ಲ ಅದು. ಯಾಕೆಂದ್ರೆ ಅದು ಎಲ್ಲ ಒಳಗೆ ಹೊಟ್ಟೆಯಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ಅದು ನಾವು ಇಷ್ಟೋರಿಗೆ ಹಾಕಲೇ ಇಲ್ಲ. ಅದು ಕೆಲವರು ಹಾಕ್ತಾರೆ, ಇದು ಬೈ ಹುಲ್ಲು ತೆಗಿಲಿಕ್ಕೆ ಸುಲಭ ಆಗ್ತದೆ ಅಂತ, ಅದಕ್ಕೆ ಸಲದ ಅದನ್ನು ಹಾಕೋದು. ಹಾಂ, ಅದಕ್ಕೆ ಸಬ್ಸಿಡಿ 5 ರೂಪಾಯಿ ಬರ್ತಾ ಇದೆ, ಈಗ ಬರ್ತಾ ಇದೆ. ಮತ್ತೆ ಹಾಲು ಜಾಸ್ತಿ ಜಾಸ್ತಿ ಆದಂತ. ಹಾಂ, ಸರ್, ನಿಮಗೆ ಕೌ ಮೇಟ್ ಆಗಲಿ ಅಥವಾ ರಬ್ಬರ್ ಮೇಟ್ ಆಗಲಿ, ಇಲ್ಲ ಅಂತಂದ್ರೆ ಹುಲ್ ಕಟ್ ಮಾಡೋ ಮಿಷಿನ್ಸ್ ಆಗಲಿ, ಯಾವ್ದಾದ್ರು ಸಬ್ಸಿಡಿನಲ್ಲಿ ಸಬ್ಸಿಡಿ ಮಿಷನ್ ಬಂದಿದೆ, ಮ್ಯಾಟ್ ಎಲ್ಲ ಬರಲಿಲ್ಲ. ಬಕ್ಕ ಹಾಸು ಇದು ಹುಲ್ಲು ಕಟ್ ಮಾಡೋದ ಅಂತ ಹೇಳಿದ್ವಿ, ಅದು ನಾವು ಮಾಡಲಿಲ್ಲ. ಮತ್ತೊಂದು ಇದು ಸೆಗಣಿ ಹಾಕೋ ಪಂಪು, ಅದು ಸ್ವಲ್ಪ ಸಿಕ್ಕಿದೆ ಅದರಲ್ಲಿ. ಸ್ವತ್ತ ದುಡಿಬೇಕು, ಮತ್ತು ಜಾಸ್ತಿ ಜನ ಇಟ್ಟರೆ ಕಷ್ಟ. ಬಕ ದುಡಿದ್ರೆ ಆಗ್ಬೋದು, ತೊಂದರೆ ಇಲ್ಲ. ಹಾಂ, ಅಲ್ಲಿಗೆ ತೊಂದರೆ ಇಲ್ಲ ಅನ್ನಲ್ಲ. ಹಾಂ, ಜಾಸ್ತಿ ಇದ್ದರೆ ಸ್ವಂತ ದುಡಿಬೇಕು, ಜನ ಮಾಡಲಿಕ್ಕೆ ಬಾರ್ದು. ಅದನ್ನು ಲೆಕ್ಕದಿಂದ ಕರು ಮಾಡಿ ದನ ಜಾಸ್ತಿ ರೇಟ್ ಕೊಟ್ಟು ತೆಗೊಳಿದ್ರೆ ಲಾಸ್ ಅದು. ಮತ್ತು ಸಾಧಾರಣ ದುಡಿದರೆ ಆಗ್ಬೋದು, ಹಾಂ, ಸಮಸ್ಯೆ ಇಲ್ಲ. ಮತ್ತು ಜನಗಳು ಹೊರಗಿಂದ ಜನ ತಂದು ಅದಕ್ಕೆ ಜನ ಮಾಡ್ತಾರೆ, ಇದಕ್ಕೆಲ್ಲ ಅದು ಕಷ್ಟ. ಸ್ವಂತ ದುಡಿದರೆ ಆಗ್ಬೋದು, ತೊಂದರೆ ಇಲ್ಲ. ನಾವು ಭರತ್ ಕುಮಾರ್ ಅಂತ, ಜೈನ್ ಭರತ್ ಕುಮಾರ್ ಜೈನ್, ಉಡುವಲ್ಲಿ ಮನೆ, ಬಂಟ್ವಾಳ ತಾಲೂಕು.